ಕಾಂಗ್ರೆಸ್ ಕತೆ ಇಷ್ಟು. ಕಾಂಗ್ರೆಸ್ನ ಟಾರ್ಗೆಟ್ ಲೋಕಸಭಾ ಚುನಾವಣೆ ಮೀಟಿಂಗ್ ಆಗ್ತಾ ಇದೆ. ಈಗ ಬಿ ಜೆ ಪಿ ಸರ್ದಿ, ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರು ಯಾವಾಗ ಚೇಂಜ್ ಆಗ್ತಾರೆ, ಯಾರು ಆಗ್ತಾರೆ ಹೊಸಬ್ರು ಅನ್ನೋ ಒಂದು ಕುತೂಹಲ ಚರ್ಚೆ ಆಗ್ತಾ ಇದೆ. ನೋ ಅಪ್ಡೇಟ್ಸ್, ಜೊತೆಗೆ ವಿಪಕ್ಷ ನಾಯಕ ಯಾರು ಅಂತ ಇದ್ರ ಬಗ್ಗೆ ಕೂಡ ಯಾರು ಕೂಡ ಮಾತನಾಡ್ತಾ ಇಲ್ಲ. ಈ ನಡುವೆ ಏನು ಸಿ ಟಿ ರವಿ ದೆಹಲಿಗೆ ಹೋಗಿದ್ದಾರೆ. ಸಿ ಟಿ ರವಿ ಅವರನ್ನು ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಅವರಿಗೆ ಬೀಳ್ಕೊಟ್ಟ ಮೇಲೆ, ಅಂದರೆ ಕೊಕ್ ಕೊಟ್ಟು ಬೇರೆಯವ್ರನ್ನ ಆಯ್ಕೆ ಮಾಡಲಾಗಿತ್ತು. ಈಗ ಮತ್ತೆ ದೆಹಲಿಗೆ ಬುಲಾವ್ ಕೊಟ್ಟಿದ್ದಾರೆ, ಜೆ ಪಿ ನಡ್ಡಾ ಅವರು ದೆಹಲಿಗೆ ಬನ್ನಿ ಅಂತ. ಹಾಗಾಗಿ ದೆಹಲಿಗೆ ಹೋಗಿದ್ದಾರೆ ಅನ್ನೋ ಒಂದು ಸುದ್ದಿ. ಸಂಜೆ ರಾತ್ರಿ ಅವ್ರ ಜೊತೆ ನಡ್ಡಾ ಜೊತೆ ಮೀಟಿಂಗ್ ಇರುತ್ತೆ. ಈ ಮೀಟಿಂಗಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಚಾರವಾಗಿ ಚರ್ಚೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಆದರೆ ಸಿ ಟಿ ರವಿ ಅವರು ನಾನು ರಾಜ್ಯಾಧ್ಯಕ್ಷರ ಹುದ್ದೆಯ ಆಕಾಂಕ್ಷಿ ಅಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೂ ಕೂಡ ಅವರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ರದ್ದು ಮಾಡಿ ಪಕ್ಷದ ಮತ್ತಷ್ಟು ಜವಾಬ್ದಾರಿ ಕೊಡ್ತೀವಿ ಅಂತ ಅವರಿಗೆ ಭರವಸೆಯನ್ನು ಕೊಟ್ಟಿದ್ರಂತೆ ಜೆ ಪಿ ನಡ್ಡಾ. ಈ ಹಿನ್ನೆಲೆಯಲ್ಲಿ ಜೆ ಪಿ ನಡ್ಡಾ ಮತ್ತೆ ಫೋನ್ ಮಾಡಿ ಅವರಿಗೆ ಬುಲಾವನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿ ಪುನರ್ರಚನೆ ಆಗಬೇಕಾದ್ರೆ ರಾಷ್ಟ್ರೀಯ ಕಾರ್ಯದರ್ಶಿ ಹುದ್ದೆಯನ್ನು ರದ್ದು ಮಾಡಿ ಅವರನ್ನು ಸುಮ್ಮನೆ ಬಿಡಲ್ಲ, ಅಂದರೆ ಸುಮ್ಮನೆ ಬಿಡಲ್ಲ ಮೀನ್ಸ್ ಪಕ್ಷದಲ್ಲಿ ಹಾಗೆ ಇರೋಕ್ಕೆ ಬಿಡಲ್ಲ ಸಿ ಟಿ ರವಿ ಅವರನ್ನು, ಅವರನ್ನು ಬಳಸ್ಕೊಳ್ಳಲೇಬೇಕು. ಪಕ್ಷ ಸಮರ್ಥರಿದ್ದಾರೆ, ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಸಿ ಟಿ ರವಿ ಕೊಡಬಹುದು ಅನ್ನೋ ಒಂದು ಅಭಿಪ್ರಾಯ ಸಾಕಷ್ಟು ಮಂದಿಗೆ ಇದೆ. ಹೀಗಾಗಿಯೇ ಸಿ ಟಿ ರವಿ ಅವರನ್ನು ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಟ್ಟು ಅವರಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಡಬಹುದು. ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯಕ್ಕೆ ವಿಪಕ್ಷ ನಾಯಕನ ಹುದ್ದೆಯನ್ನು ಕೊಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಇದ್ರ ಬಗ್ಗೆ ಮಾತನಾಡಿದರು, ಒಂದು ಸುಳುವನ್ನು ಬರುವ ಭವಿಷ್ಯವನ್ನು ಹೇಳಿದರು. ಈಗ ಬಹುಶಃ ಸಿ ಟಿ ರವಿ ಅವರಿಗೆ ಅಧಿಕೃತವಾಗಿ ಘೋಷಣೆ ಆಗ್ಬೋದು ತಡರಾತ್ರಿ ಅಥವಾ ನಾಳೆ ಅಥವಾ ಈ ವಾರದಲ್ಲೇ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಹುದ್ದೆ ನೇಮಕ ಆಗಬಹುದು ಸಿ ಟಿ ರವಿ ಅನ್ನೋ ನಿರೀಕ್ಷೆ ಇದೆ. ನೋಡೋಣ. ಸಾಕಷ್ಟು ಜನ ಬಿ ಜೆ ಪಿ ನಾಯಕರು ಆಗಲೇ ಸಿ ಟಿ ರವಿ ಅವರಿಗೆ ಫೋನ್ ಮಾಡಿ ಕಂಗ್ರಾಟ್ಸ್ ಹೇಳ್ತಿದ್ದಾರಂತೆ. ಅಶೋಕ್ ಆಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ಸೋಮಣ್ಣ ಆಗಿರ್ಬೋದು, ಸಾಕಷ್ಟು ನಾಯಕರು ಫೋನ್ ಮಾಡಿ ಕಂಗ್ರಾಟ್ಸ್ ಹೇಳ್ತಾಯಿದ್ದಾರೆ. ಆದರೆ ಯಡಿಯೂರಪ್ಪ ಅಂದರೆ ಟೀಮ್ ಸಿ ಟಿ ರವಿ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಒಪ್ಕೊಳ್ಳುತ್ತಾ ಅನ್ನೋ ಒಂದು ಕುತೂಹಲ, ಒಂದು ಚರ್ಚೆ ಕೂಡ ಇದೆ. ನೋಡೋಣ ಯಾರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡುತ್ತೋ ಬಿ ಜೆ ಪಿ. ವೆಯ್ಟ್ ಮಾಡೋಣ, ಸಿ ಟಿ ರವಿಗೆ ಪಟ್ಟಾಭಿಷೇಕ ಆಗುತ್ತಾ, ಏನಾಗಬಹುದು ಬಿ ಜೆ ಪಿಯ ಭವಿಷ್ಯ ನೋಡೋಣ. ನಿಮ್ಮ ಪ್ರಕಾರ ಯಾರಾಗಬೇಕು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ, ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸುದ್ದಿಗೆ ಹೋಗೋಣ.